ಬ್ರೆಜಿಲ್ನ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 2 ಕೋಟಿಗೂ ಹೆಚ್ಚಿನ ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ಸುಮಾರು 200 ವರ್ಷ ಹಳೆಯದಾದ ಮ್ಯೂಸಿಯಂ ಇದಾಗಿದ್ದು 200 ವರ್ಷಗಳ ಶ್ರಮ ಸಂಶೋಧನೆ ಭಸ್ಮವಾಗಿದೆ. ಅಲ್ಲದೆ ಈಜಿಪ್ಟ್ನ ಮಮ್ಮಿಗಳು, ಡೈನೋಸಾರ್ ಪಳೆಯುಳಿಕೆ, ಪ್ರಾಚೀನ ಅಸ್ಥಿ ಪಂಜರಗಳು ಬೆಂಕಿಗೆ ಆಹುತಿಯಾಗಿವೆ. ಎರಡು ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ಭಸ್ಮವಾಗಿರುವಂಥದ್ದನ್ನು ನೀವು ನೋಡಬಹುದಾಗಿದೆ. ಇಡೀ ಮ್ಯೂಸಿಯಂ ಹೊತ್ತಿ ಉರಿದಿದೆ. ಯಾವ ಕಾರಣಕ್ಕೆ ಇಲ್ಲಿ ಮ್ಯೂಸಿಯಂಗೆ ಬೆಂಕಿ ತಗುಲಿದೆ ಅನ್ನುವಂಥದ್ದು ಕೂಡ ತಿಳಿದು ಬರಬೇಕಾಗಿದೆ. ಬ್ರೆಜಿಲ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಹೊತ್ತಿ ಉರಿತಾ ಇರುವಂಥ ದೃಶ್ಯವನ್ನು ನೀವು ನೋಡಬಹುದಾಗಿದೆ. ಬೆಂಕಿಯ ಕೆನ್ನಾಲಿಗೆ ಎಷ್ಟು ವ್ಯಾಪಕವಾಗಿ ಹರಡಿದೆ ಅನ್ನುವಂಥದ್ದನ್ನು, ಸುಮಾರು 200 ವರ್ಷ ಹಳೆಯ ಮ್ಯೂಸಿಯಂ ಇದಾಗಿದೆ.